ಹಾಯ್ ಫ್ರೆಂಡ್ಸ್, ಇವತ್ತು ಆಗಸ್ಟ್ 12. ಇವತ್ತಿನ ಒಂದು ವಿಡಿಯೋದೊಳಗಡೆ ನಾವು ಆಗಸ್ಟ್ 11 ಮತ್ತು 12ನೇ ದಿನಾಂಕದ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎರಡೂ ದಿನದ ಪ್ರಚಲಿತ ವಿದ್ಯಮಾನಗಳನ್ನು ಒಂದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೊದಲೇದಾಗಿ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಕಾವೇರಿಗೆ ಮತ್ತೆ ಮತ್ತೆ ಪ್ರವಾಹದ ಭೀತಿ. ಸೊ ಕಾವೇರಿ ನದಿಗೆ ಮತ್ತೆ ಮತ್ತೆ ಪ್ರವಾಹದ ಭೀತಿ ಆಗ್ತಾಯಿದೆ ಅಂತೇಳಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬರೀ ಕಾವೇರಿ ನದಿಗಷ್ಟೇ ಅಲ್ಲ, ದಕ್ಷಿಣ ಭಾರತದ ನದಿಗಳಿಗೆ. ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಗೋದಾವರಿ ನದಿ ಇರ್ಬೋದು, ಕೃಷ್ಣಾ ನದಿ ಇರ್ಬೋದು, ಮತ್ತು ಕಾವೇರಿ ನದಿ ಇರ್ಬೋದು. ಈ ಮೂರು ಮುಖ್ಯ ನದಿ ಕಣಿವೆಗಳಲ್ಲಿ ಹೋಲಿಸಿದರೆ ಗೋದಾವರಿ ಮತ್ತು ಕೃಷ್ಣಾ ನದಿಗೆ ಹೋಲಿಸಿದಾಗ ಮುಂದಿನ ದಿನಗಳಲ್ಲಿ ಪ್ರವಾಹ ಭಾಳ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದಾವೆ. ಇದು ಬಹಳ ಆತಂಕಕಾರಿಯಾದಂಥ ಒಂದು ರಿಪೋರ್ಟ್ ಬಂದಿದೆ. ಮತ್ತು ಇದಕ್ಕೆ ಕಾರಣಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಕಾರಣ ಅಂತಂದರೆ ಹಸಿರುಮನೆ ಅನಿಲವನ್ನು ಹೊರಸೂಸೋದು, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಇದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಕ್ಲೋರೋಫ್ಲೋರೋ ಕಾರ್ಬನ್ ಇರ್ಬೋದು, ಹೈಡ್ರೋಫ್ಲೋರೋ ಕಾರ್ಬನ್ ಇರ್ಬೋದು, ಅಥವಾ ನೀರಾವಿಯ ಕಣಗಳಿರ್ಬೋದು. ಇವೆಲ್ಲ ವಾತಾವರಣದಲ್ಲಿ ದಿನೇ ದಿನೇ ಹೆಚ್ಚಾಗೋದ್ರಿಂದ ಭೂಮಿಯ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ. ಈ ಭೂಮಿಯ ತಾಪಮಾನ ಹೆಚ್ಚಾದಂಗೆ ಭೂಮಿಯ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ಅಕಾಲಿಕ ಮಳೆಗಳು, ಪ್ರವಾಹ, ಬರಗಾಲ ಈ ಥರ ಎಲ್ಲ ಬರ್ತಾ ಇದ್ದವು. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಂದರೆ ಈಗ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹ ಬರ್ತಾ ಇದೆ, ಭೀಕರ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಏನಾಗಿದೆ ಅಂತಂದರೆ ಬರಗಾಲ ಬಿದ್ದಿದೆ, ಅಲ್ಲಿ ಮಳೆನೇ ಆಗ್ತಾ ಇಲ್ಲ. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಇದು ಯಾಕೆ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಕಾರಣ ನಮ್ಮ ವಾತಾವರಣದಲ್ಲಿ ಬದಲಾಗ್ತಾ ಇರತಕ್ಕಂಥ ಒಂದು ತಾಪಮಾನ. ತಾಪಮಾನ ಹೆಚ್ಚಾಗ್ತಾ ಇದೆ, ತಾಪಮಾನ ಹೆಚ್ಚಾಗೋದ್ರಿಂದ ಈ ರೀತಿ ಪ್ರಕೃತಿಯ ವಿಕೋಪಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ಒಂದು ರಿಪೋರ್ಟಲ್ಲಿ ಹೇಳಿದರು. ಇನ್ನು ಇದ್ರ ಜೊತೆಗೆ ಇನ್ನೊಂದು ರಿಪೋರ್ಟ್ ಇದೆ. 2020 2059 ಅವಧಿ ಒಳಗಡೆ ಕಾವೇರಿಯಲ್ಲಿ ಇಂಥ 18 ಪ್ರವಾಹಗಳು ಬರ್ಬೋದಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಕಾವೇರಿ ನದಿ ಪಾತ್ರದೊಳಗಡೆ ಇನ್ನೂ 18 ಸಲ ಪ್ರವಾಹ ಬರಬಹುದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಸೊ ಹೀಗಾಗಿ ಬಹಳ ಅವಶ್ಯಕವಾಗಿ ಏನಂತಂದರೆ ನಾವು ಹಸಿರುಮನೆ ಅನಿಲ ಹೊರಸೂಸೋದನ್ನು ಕಡಿಮೆ ಮಾಡಬೇಕು. ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಅತಿಯಾಗಿ ಮಳೆಯಾಗೋದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ. ಇದನ್ನು ನಾವು ಮೇಘ ಸ್ಫೋಟ ಅಂತ ಕರಿತೀವಿ. ಸುಮಾರು 8-10 ದಿವಸ ಆಗುವಷ್ಟು ಮಳೆ ಕೇವಲ 2-3 ದಿನಗಳಲ್ಲಿ ಆಗ್ಬಿಡೋದು. ಇಂಥ ಒಂದು ಘಟನೆಗಳು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗ್ತಾವೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನೆಲ್ಲ ನಾವು ತಡಿಬೇಕಾತಂದರೆ, ಸೊ ನಾವು ಹಸಿರುಮನೆ ಅನಿಲವನ್ನು ಹೊರಸೂಸೋದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಹೆಚ್ಚು ಹೆಚ್ಚು ಡೀಸೆಲ್, ಪೆಟ್ರೋಲ್ ಬಳಸೋದನ್ನು ಕಡಿಮೆ ಮಾಡಿ ಶುದ್ಧ ಇಂಧನಗಳನ್ನು ಬಳಸಬೇಕು, ಎಲೆಕ್ಟ್ರಿಸಿಟಿ ಬಳಸಬೇಕು. ಅದರ ಜೊತೆಗೆ ಜಲವಿದ್ಯುತ್ ಇರ್ಬೋದು, ಪವನ ವಿದ್ಯುತ್ ಇರ್ಬೋದು, ಅಥವಾ ಅಣು ವಿದ್ಯುತ್ ಶಕ್ತಿ ಇರ್ಬೋದು, ಇಂಥ ಇಂಧನಗಳನ್ನು ಬಳಸೋದ್ರಿಂದ ವಾಯುಮಾಲಿನ್ಯವನ್ನು ತಡೆಗಟ್ಟಬೋದು. ಮತ್ತು ಹಸಿರುಮನೆ ಅನಿಲ ಹೊರಸೂಸೋದನ್ನು ಕೂಡ ಕಡಿಮೆ ಮಾಡ್ಬೋದು. ಇದನ್ನು ನೀವು ನಾಳೆ ಎಸ್ಸೆದೊಳಗಡೆ ಬರೆಯೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಇನ್ನು ಮುಂದುವರೆದಂತೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಮದಗಜ BCCIಗೆ ಅಂಕುಶ ಬಿಟ್ಟ ಮದ್ದು ಅಂತೇಳಿ. ಇಲ್ಲಿ BCCI ಬಗ್ಗೆ ಒಂದು ಆರ್ಟಿಕಲ್ ಕೊಟ್ಟಿದ್ದರು. BCCI ಅಂತಂದರೆ ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ. ಸೊ BCCI ಅನ್ನೋದು ಒಂದು ಸ್ವಾಯತ್ತ ಸಂಸ್ಥೆ. ಇದು ಸ್ಥಾಪನೆಯಾಗಿದ್ದು 1928 ಸ್ಥಾಪನೆ ಆಯಿತು. ಇದರದು ಕೇಂದ್ರ ಕಚೇರಿ ಇರೋದು ಮುಂಬೈಯಲ್ಲಿ ವಾಂಕೆಡೆ ಸ್ಟೇಡಿಯಂ ಒಳಗಡೆ ಕೇಂದ್ರ ಕಚೇರಿ ಇದೆ. ಇಲ್ಲಿ ಏನಾಗಿತ್ತು, BCCI ಇರೋದು ನಮ್ಮ ಭಾರತ ದೇಶದಲ್ಲಿ ನಡೆಯುವಂಥ ಕ್ರಿಕೆಟನ್ನು ಕಂಟ್ರೋಲ್ ಮಾಡೋಕ್ಕೆ. ಸೊ ಇದೇ ರೀತಿ ವರ್ಲ್ಡ್ ಒಳಗಡೆ ಯಾವುದಿದೆ, ICC, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಕರಿತೀವಿ. ಸೊ ಇದು ಗ್ಲೋಬಲ್ ಗವರ್ನಿಂಗ್ ಬಾಡಿ ಆಫ್ ದಿ ಕ್ರಿಕೆಟ್. ಇಡೀ ಜಗತ್ತಿನಾದ್ಯಂತ ಕ್ರಿಕೆಟನ್ನು ನಿಯಂತ್ರಣ ಮಾಡೋಕ್ಕೆ ICC ಇದೆ, ಭಾರತದಲ್ಲಿ BCCI ಇದೆ. ಸೊ ಈಗೇನಾಗಿದೆ ಅಂತಂದರೆ ಇಲ್ಲಿ ಉದ್ದೀಪನ ಮದ್ದು ಸೇವನೆ, ಕೆಲವು ಜನ ಕ್ರೀಡಾಪಟುಗಳು ಉದ್ದೀಪನ ಮದ್ದು ಸೇವನೆಯನ್ನು ಮಾಡೋದು, ಇವರನ್ನು ಚೆಕ್ ಮಾಡೋಕ್ಕೆ ನಾಡಾ ಅಂತ ಒಂದು ಏಜೆನ್ಸಿ ಇದೆ. ನಾಡಾ ಅಂತಂದರೆ NADA, ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ. ಸೊ ಈಗ ICCಯವರು ಏನು ಹೇಳ್ತಾ ಇದ್ದಾರೆ, BCCIಗೆ ಯಾವುದೇ ಪ್ಲೇಯರ್ಸ್ ಬಗ್ಗೆ ನಮಗೆ ಡೌಟ್ ಬಂತು, ಅವರು ಉದ್ದೀಪನ ಮದ್ದು ಸೇವನೆ ಮಾಡಿದರಂತೆ ಡೌಟ್ ಬಂತು ಅಂತಂದರೆ ನಾಡಾದೊಳಗಡೆ ಅವ್ರನ್ನ ಟೆಸ್ಟ್ ಮಾಡಬೇಕು, ನಾಡಾ ಅಡಿಯೊಳಗಡೆ ಅವ್ರನ್ನ ಟೆಸ್ಟ್ ಮಾಡಿಸ್ಬೇಕಂತೆ. ಬಟ್ BCCI ಇದಕ್ಕೆ ಒಪ್ಕೋತಾ ಇಲ್ಲ. ನಾವು ಪ್ರೈವೇಟ್ ಸಂಸ್ಥೆ, ನಾವು ನೀವು ಹೇಳಿದ್ದನ್ನೆಲ್ಲ ಕೇಳೋದಿಲ್ಲ, ನಾವು ನೀವೇನೇ ಹೇಳಿದ್ರು ಕೇಳೋದಿಲ್ಲ, ಖಾಸಗಿಯವರು. ಸೊ ನಮ್ಮ ಮೇಲೆ ನೀವು ಇದನ್ನು ಹೇರಕ್ಕೆ ಬರಬೇಡ್ರಿ. ಸೊ ಇದೇ ರೀತಿ ಮುಂದುವರಿತಾ ಇತ್ತು. ಬಟ್ ಈಗೇನಾಗಿದೆ, ಸೊ ಬಹಳ ಸ್ಟ್ರಿಕ್ಟ್ ಆದಂಥ ICC ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ, ಮತ್ತು ಕೇಂದ್ರ ಸರ್ಕಾರದ ಕ್ರೀಡಾ ಸಚಿವಾಲಯ ಕೂಡ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿರೋದ್ರಿಂದ BCCI ಈಗ ದಾರಿಗೆ ಬಂದಿದೆ. ಅಂದರೆ BCCI ಏನು ಒಪ್ಕೊಂಡಿದೆ, ಇನ್ನು ಮುಂದೆ ಕ್ರಿಕೆಟ್ ಆಟಗಾರರಲ್ಲಿ ಯಾರಾದರೂ ಉದ್ದೀಪನ ಮದ್ದು ಸೇವನೆ ಮಾಡಿದಾರೆ ಅನ್ನೋದು ಕಂಡು ಬಂದಲ್ಲಿ ನಾವು ಅವರನ್ನು ತನಿಖೆಗೆ ಒಳಪಡಿಸ್ತೀವಿ. ಯಾರ ಅಡಿಯಲ್ಲಿ ತನಿಖೆ ಮಾಡ್ತಾ ಇದೆ,
ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ನಾಡಾ ಅಡಿ ಒಳಗಡೆ ಇದನ್ನು ನಾವು ಟೆಸ್ಟ್ ಮಾಡ್ತೀವಿ. ಇದನ್ನು ಮಾಡೋದ್ರಿಂದ ಬಿ ಸಿ ಸಿ ಐಗೆ ಒಂದು ಏನಂತಂದರೆ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾಕಂದರೆ ನಾಡಾ ಅನ್ನೋದು ನಮ್ಮ ದೇಶದೊಳಗಡೆ ಬಹಳ ಪ್ರತಿಷ್ಠಿತವಾದಂಥ ಸಂಸ್ಥೆ, ಮತ್ತು ಅವರು ಕೊಡುವಂಥ ರಿಪೋರ್ಟ್ಗೆ ಜಗತ್ತಿನಾದ್ಯಂತ ಬಹಳ ವ್ಯಾಲ್ಯೂ ಇದೆ. ಸೊ ಹೀಗಾಗಿ ಇದು ಸಹಜವಾಗಿಯೇ ಐ ಸಿ ಸಿಗೂ ಖುಷಿ ಕೊಟ್ಟಿದೆ. ಇದರ ಒಪ್ಪಿಗೆಯಿಂದ ಏನಾಗಿದೆ ಅಂತಂದರೆ, ಸೊ ನಾಡಾ ವ್ಯಾಪ್ತಿಗೆ ಬಿ ಸಿ ಸಿ ಐ ಒಳಪಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ಗೆ ಕ್ರಿಕೆಟ್ ಸೇರ್ಪಡೆಗೊಳಿಸುವಂಥ ಒಂದು ಆಸೆ ಐ ಸಿ ಸಿಗಿದೆ. ನಾಡಾ ವ್ಯಾಪ್ತಿಗೆ ಬಿ ಸಿ ಸಿ ಐ ಒಳಪಡೋದ್ರಿಂದ ಒಲಿಂಪಿಕ್ಸ್ಗೆ ಮುಂದಿನ ದಿನಗಳಲ್ಲಿ ಕ್ರಿಕೆಟನ್ನು ಸೇರ್ಪಡಿಸಬೇಕನ್ನುವಂಥ ಒಂದು ಐ ಸಿ ಸಿಯ ಮಹತ್ವಾಕಾಂಕ್ಷೆ ಇದೆ. ಇದು ಕೂಡ ಈಡೇರುವಲ್ಲಿ ಇದೊಂದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತೈತೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟು ಐ ಸಿ ಸಿ ಬಗ್ಗೆ ಇನ್ನೊಂದು ಪಾಯಿಂಟ್ ನೋಡೋದಾತಂದರೆ, ಇದು ಸ್ಥಾಪನೆಯಾಗಿದ್ದು 1909. ಇದರದ್ದು ಕೇಂದ್ರ ಕಚೇರಿ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ದುಬೈನಲ್ಲಿ. ಇದರದ್ದು ಹೆಡ್ ಕ್ವಾರ್ಟರ್ಸ್ ಇದೆ. ಟೋಟಲ್ ಆಗಿ ಇದಕ್ಕೆ ಸದಸ್ಯರಿದ್ದಾರೆ 104 ಸದಸ್ಯರಿದ್ದಾರೆ. ಮತ್ತು ಇದರದ್ದು ಐ ಸಿ ಸಿ ಈಗಾಗಲೇ ಚೇರ್ಮನ್ ಕೂಡ ಭಾರತೀಯರೇ ಇದ್ದಾರೆ. ಅವರ ಹೆಸರು ಶಶಾಂಕ್ ಮನೋಹರ್ ಅಂತೇಳಿ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನಮಗೇನು ಗೊತ್ತಿರಬೇಕು, ಬಿ ಸಿ ಸಿ ಐ ಅಂದ್ರೇನು, ಐ ಸಿ ಸಿ ಅಂದ್ರೇನು, ನಾಡಾ ಅಂದ್ರೇನು, ಯಾವಾಗ ಸ್ಥಾಪನೆ ಅದು, ಎಷ್ಟು ಮೆಂಬರ್ಸ್ ಇದ್ದಾರೆ, ಮತ್ತು ಇನ್ನು ಮುಂದೆ ನಾಡಾದ ವ್ಯಾಪ್ತಿಗೆ ಯಾರು ಒಳಪಟ್ಟಿದ್ದಾರೆ, ಬಿ ಸಿ ಸಿ ಐ ಒಳಪಟ್ಟಿದೆ. ಸೊ ಇದೊಂದು ಮಾಹಿತಿ ಗೊತ್ತಿದ್ದರೆ ಸಾಕು. ಇನ್ನು ಮುಂದುವರೆದಂತೆ ಚೀನಾದೊಳಗಡೆ ಒಂದು ಚಂಡಮಾರುತ ಬರ್ತಾ ಇದೆ. ಚೀನಾದ ಪೂರ್ವ ಕರಾವಳಿಯಲ್ಲಿ ಲೇಕಿಮಾ ಅಂತಕ್ಕಂಥ ಚಂಡಮಾರುತ. ನಾಳೆ ನಿಮಗೆ ಇದನ್ನು ಮ್ಯಾಚ್ ಆಫ್ ದ ಫಾಲೋವಿಂಗಲ್ಲಿ ಕೇಳ್ಬೋದು, ಲೇಕಿಮಾ ಚಂಡಮಾರುತ ಯಾವ ಕರಾವಳಿಗೆ ಬರ್ತಾ ಇದೆ. ಸೊ ಈಸ್ಟ್ ಚೈನಾ ಕೋಸ್ಟಲ್ಲಿ ಬರ್ತಾ ಇದೆ. ಸೊ ಆ್ಯಕ್ಚುಲಿ ಚೈನಾದ ಕರಾವಳಿ ಒಳಗಡೆ ನಾವು ಇವನ್ನ ಚಂಡಮಾರುತಗಳು ಅಂತ ಕರೆಯೋದಿಲ್ಲ, ಅಲ್ಲಿ ಇವನ್ನ ಟೈಫೂನ್ಸ್ ಅಂತ ಕರಿತೀವಿ, ಟೈಫೂನ್ಸ್ ಅಂತ ಕರಿತೀವಿ. ತಮಗೆ ಈಗಾಗಲೇ ಗೊತ್ತಿದೆ ಚಂಡಮಾರುತಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಭಾರತದಲ್ಲಿ ಅವನ್ನ ನಾವು ಸೈಕ್ಲೋನ್ಸ್ ಅಂತ ಕರಿತೀವಿ, ಅಮೆರಿಕಾದಲ್ಲಿ ಹರಿಕೇನ್ಸ್ ಅಂತ ಕರಿತೀವಿ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲೀಸ್ ಅಂತ ಕರಿತೀವಿ, ಮತ್ತು ಚೈನಾದಲ್ಲಿ ಅವನ್ನ ಟೈಫೂನ್ಸ್ ಅಂತ ಕರಿತೀವಿ. ಈ ರೀತಿ ಜಗತ್ತಿನ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಾದೇಶಿಕವಾದಂಥ ಹೆಸರುಗಳಿಂದ ಅವುಗಳನ್ನು ಕರೆಯು. ಇನ್ನು ಮುಂದಿನದಾಗಿ ಬಾನಂಗಳದ ವಿಕ್ರಮ. ಸೊ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಇದು ವಿಕ್ರಮ್ ಸಾರಾಭಾಯಿ ಅವ್ರ ಬಗ್ಗೆ ಗೊತ್ತಿದೆ. ಸೊ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಇಲ್ಲೊಂದು ಆರ್ಟಿಕಲ್ ಬಂದಿದೆ. ಇದಕ್ಕೆ ಕಾರಣ ಏನಂತಂದರೆ, ಇವತ್ತು ಆಗಸ್ಟ್ 12 ವಿಕ್ರಮ್ ಸಾರಾಭಾಯಿ ಅವರ 100ನೇ ಜನ್ಮದಿನ, 100th ಬರ್ತ್ಡೇ ಅವರದು. ಸೊ ಈ ರೀತಿ ಇದ್ದಂಥ ಕ್ವಶನ್ಗಳು ಭಾಳಷ್ಟು ಬರೋ ಸಾಧ್ಯತೆಗಳಿರ್ತವೆ. ಸೊ 100ನೇ ವರ್ಷ ಈ ರೀತಿಯಾಗಿ ಬಂದಾಗ ಆ ವ್ಯಕ್ತಿಗಳ ಸಾಧನೆಗಳನ್ನು ಕುರಿತು ಕ್ವಶನ್ ಬಿಡುವಂಥ ಸಾಧ್ಯತೆಗಳು ಬಹಳ ಇರ್ತವೆ. ವಿಕ್ರಮ್ ಸಾರಾಭಾಯಿ ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, ಇವತ್ತು ಇಸ್ರೋ ಈ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ತಾ ಇದೆ, ಚಂದ್ರಯಾನದಂಥ ಮಿಷನನ್ನು ಹಾರಿಬಿಡ್ತಾ ಇದ್ದೀವಿ ಅಂತಂದರೆ, ಇವೆಲ್ಲದಕ್ಕೂ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟವರನೇ ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಅವರು ಆಗಸ್ಟ್ 12, 1919 ಗುಜರಾತಲ್ಲಿ ಜನಿಸಿದವರು, ಅಹಮದಾಬಾದ್ನಲ್ಲಿ. ಸೊ ಇವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಫಿಸಿಕ್ಸ್ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿಯಾದಂಥ ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತಕ್ಕಂಥ ಪ್ರಶಸ್ತಿ ಕೂಡ 1962 ಸಿಕ್ಕಂಥದ್ದು. ಸೊ ಇವರು 1962 ಇನ್ಕೋಸ್ಪಾರ್ ಅಂತಕ್ಕಂಥ ಒಂದು ಬಾನಂಗಳ ಸಂಶೋಧನಾ ಸಂಸ್ಥೆಯನ್ನು ಶುರು ಮಾಡಿದರು. ಮುಂದೆ ಅದೇ 1969 ಇಸ್ರೋ ಅನ್ನುವಂಥ ಸಂಸ್ಥೆ ಸ್ಥಾಪನೆಯಾಯಿತು. ಸೊ ಭಾರತದ ಇಸ್ರೋ ಏನಿದೆ ಇವತ್ತು, ಇಸ್ರೋ ಸ್ಥಾಪನೆ ಒಳಗಡೆ ವಿಕ್ರಮ್ ಸಾರಾಭಾಯಿ ಅವರು ತಮ್ಮದೇ ಒಂದು ಪಾತ್ರವನ್ನು ವಹಿಸಿದ್ದಾರೆ, ಮತ್ತು ಸಾಕಷ್ಟು ಈ ಸಂಸ್ಥೆಗೆ ದುಡಿದಿದ್ದಾರೆ. ಯಾಕಂದರೆ 1960-70 ದಶಕದಲ್ಲಿ ಭಾರತ ದೇಶದಲ್ಲಿ ಸಾಕಷ್ಟು ಬಡತನ ಇತ್ತು, ತನ್ನದೇ ಆದಂಥ ಸಮಸ್ಯೆಗಳಿತ್ತು. ಅಂಥ ಸಮಸ್ಯೆಗಳ ನಡುವೆ ಇಂಥ ವೈಜ್ಞಾನಿಕವಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದು ಭಾಳ ಕಷ್ಟದ ಕೆಲಸ ಕೂಡ ಆಗಿತ್ತು, ಮತ್ತು ಜನಬೆಂಬಲ ಕೂಡ ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ಜನರ ಮನಸ್ಸನ್ನು ಗೆದ್ದು ಈ ಸಂಸ್ಥೆಯನ್ನು ಸ್ಥಾಪಿಸಿ ಒಂದು ಒಳ್ಳೆಯ ದಿಕ್ಕಿನತ್ತ ಅದು ಹೋಗೋಕ್ಕೆ ಒಂದು ಮುನ್ನುಡಿಯನ್ನು ಬರೆದಂಥವರು ವಿಕ್ರಮ್ ಸಾರಾಭಾಯಿ ಅವರು. ಈ ಎಲ್ಲ ಕಾರಣಗಳಿಗಾಗಿಯೇ ವಿಕ್ರಮ್ ಸಾರಾಭಾಯಿ ಅವರನ್ನು ಭಾರತದ ಬಾನಂಗಳ ಯೋಜನೆಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಇದನ್ನು ತಾವು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡಿರಬೇಕು. ಸೊ ಇವರು ಅಹಮದಾಬಾದ್ ಅವರು, ಇವರಿಗೆ ಪ್ರಶಸ್ತಿಗಳು ಭಾರತದ ನಾಗರಿಕ ಅತ್ಯುನ್ನತ ಪ್ರಶಸ್ತಿಗಳಾದಂತಹ ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಮತ್ತು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗಳು ಕೂಡ ಸಿಕ್ಕಿದ್ದಾವೆ. ಸ್ವಲ್ಪ ನಾಳೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆರ್ಟಿಕಲ್ಸ್ ಬಂದಾಗ ಎಕ್ಸಾಂಪಲ್ ಕೊಡಬೇಕಾದಾಗ ಇವರ ಹೆಸರನ್ನು ತಪ್ಪದೇ ಕೋಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಇದರ ಜೊತೆಗೆ ಇನ್ನೊಬ್ಬ ಬಹಳ ಶ್ರೇಷ್ಠ ವಿಜ್ಞಾನಿಯಾದಂಥ ಹೋಮಿ ಜಹಾಂಗೀರ್ ಬಾಬಾ ಅವರ ಜೊತೆಗೆ ಇವರು ಕೇರಳದ ತಿರುವನಂತಪುರಂ ಬಳಿ ಇರುವಂಥ ತುಂಬ ಅನ್ನುವಂಥ ಜಾಗದೊಳಗಡೆ ರಾಕೆಟ್ ಉಡಾವಣಾ ಮಾಡುವಂಥ ಭಾರತದ ಮೊದಲ ರಾಕೆಟ್ ಉಡಾವಣಾ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದರು.
ಅದಕ್ಕೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯವನ್ನು ಮತ್ತು ಸಂಪರ್ಕ ಸಾಧನಗಳನ್ನು ಒದಗಿಸುವಂಥ ವಿಜ್ಞಾನಿಗಳು ತಂತ್ರಜ್ಞರಿಗೆ ತರಬೇತಿ ಕೊಡುವ ಕೆಲಸಗಳನ್ನು ಕೂಡ ಸಾರಾಭಾಯಿ ಅವರು ಮಾಡಿದರು. 1963 ಅಲ್ಲಿಂದ ಮೊದಲ ರಾಕೆಟನ್ನು ಕೂಡ ಉಡಾವಣೆ ಮಾಡಲಾಯಿತು. ಹೀಗೆ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದೊಳಗಡೆ ವಿಕ್ರಮ್ ಸಾರಾಭಾಯಿ ಅವರು ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಅವರು 100ನೇ ಜನ್ಮದಿನದ ಆಚರಣೆಗಾಗಿ ಸೊ ಇವತ್ತು ಈ ಒಂದು ಆರ್ಟಿಕಲಲ್ಲಿ ಬಂದಿದೆ. ಸ್ವಲ್ಪ ಅದರ ಬಗ್ಗೆ ನೋಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇನ್ನು ಮುಂದುವರೆದಂತೆ ಇವತ್ತು ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನ, ಇಂಟರ್ನ್ಯಾಷನಲ್ ಯೂತ್ ಡೇಯನ್ನು ಜಗತ್ತಿನಾದ್ಯಂತ ಆಚರಿಸ್ತಾ ಇದ್ದಾರೆ. ಇದನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡಿದ್ದು 1999 ವಿಶ್ವಸಂಸ್ಥೆ ಇದನ್ನು ಆಚರಣೆ ಮಾಡೋಕ್ಕೆ ಸೂಚಿಸಿತು. ಸೊ ಇವತ್ತು ಅಂತಾರಾಷ್ಟ್ರೀಯ ಯುವ ದಿನ ಇದೆ. ಇದರದೊಂದು ಥೀಮ್ ಏನಿದೆ ಅಂತಂದರೆ ಟ್ರಾನ್ಸ್ಫಾರ್ಮಿಂಗ್ ಎಜುಕೇಷನ್ ಅಂತೇಳಿ ಒಂದು ಧ್ಯೇಯವಾಕ್ಯದೊಂದಿಗೆ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯುವ ಜನರಲ್ಲಿ ಸಾಂಸ್ಕೃತಿಕ ಮತ್ತು ಕಾನೂನಿನ ಕುರಿತು ತಿಳುವಳಿಕೆ ಮೂಡಿಸೋಕ್ಕೆ ಈ ದಿನವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ನೆನಪಲ್ಲಿ ಇಟ್ಕೊಂಡಿರಬೇಕು, ಇದು ಅಂತಾರಾಷ್ಟ್ರೀಯ ಯುವ ದಿನ. ನಮ್ಮಲ್ಲಿ ರಾಷ್ಟ್ರೀಯ ಯುವಕರ ದಿನವನ್ನು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ದಿವಸ ಆಚರಣೆ ಮಾಡೋದು, ಅದು 12 ಜನವರಿ ನೆನಪಲ್ಲಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇನ್ನು ಮುಂದುವರೆದಂತೆ ಈಗ ದೇಶದೊಳಗಡೆ ರೇಷನ್ ಕಾರ್ಡ್ ಕ್ರಾಂತಿ ಶುರುವಾಗಿದೆ ಅಂತೇಳಿ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಸೊ ಒಂದು ದೇಶ ಒಂದು ರೇಷನ್ ಕಾರ್ಡ್ ಅನ್ನುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಜಾರಿಗೊಳಿಸ್ತಾ ಇದೆ. ಸೊ ಈಗ ಟ್ರಯಲ್ ಬೇಸಿಸ್ ಮೇಲುಗಡೆ ಕೆಲವೇ ರಾಜ್ಯಗಳಲ್ಲಿ, ಸುಮಾರು 4 ರಾಜ್ಯಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಸೊ ಈ ಮುಂದಿನ ವರ್ಷ 2020 ಜೂನಿಂದ ರಾಷ್ಟ್ರಾದ್ಯಂತ ಇದನ್ನು ವ್ಯಾಪಕವಾಗಿ ಜಾರಿಗೊಳಿಸುವಂಥ ಉದ್ದೇಶ ಕೂಡ ಕೇಂದ್ರ ಸರ್ಕಾರದ ಕಡೆಗಿದೆ. ಮತ್ತೇನಿದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತಂದರೆ ಏನು? ಇಲ್ಲಿ ಒಂದೇ ರೇಷನ್ ಕಾರ್ಡ್ ದೇಶಾದ್ಯಂತ ಎಲ್ಲ ಕಡೆಯೂ ಚಾಲ್ತಿ ಆಗೋದು. ಫಾರ್ ಎಕ್ಸಾಂಪಲ್, ಇಲ್ಲಿವರೆಗೆ ಏನಾಗಿತ್ತು, ನಾವು ಇವತ್ತು ಕರ್ನಾಟಕದಲ್ಲಿದ್ದೀವಿ, ನಮ್ಮದು ಇಲ್ಲಿ ರೇಷನ್ ಕಾರ್ಡ್ ಇದೆ, ನಾವು ನಾಳೆ ನಮ್ಮ ಜಾಬು ಟ್ರಾನ್ಸ್ಫರ್ ಆಗಿ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಮಹಾರಾಷ್ಟ್ರದೊಳಗಡೆ ಆ ಕಾರ್ಡು ನಡೆಯೋದಿಲ್ಲ, ಮಹಾರಾಷ್ಟ್ರ ಗೌರ್ಮೆಂಟದ್ದನ್ನೇ ನಾವು ರೇಷನ್ ಕಾರ್ಡ್ ಮಾಡಿಸ್ಬೇಕು. ಎಷ್ಟೋ ಸರಿ ಆ ರೇಷನ್ ಕಾರ್ಡ್ ಸಿಗೋದಿಲ್ಲ, ಕೆಲವು ಜನ ಕೂಲಿ ಕಾರ್ಮಿಕರಿಗೆ ಅದನ್ನು ತಗೊಳ್ಳೋಕೇ ಆಗೋದಿಲ್ಲ. ಹೀಗಾಗಿ ಸರ್ಕಾರದ ಒಂದು ಏನು ಫಲಾನುಭವಿಗಳಿರ್ತಾರ, ಅವರು ಈ ಒಂದು ಸರ್ಕಾರ ಕೊಡುವಂಥ ಯೋಜನೆಗಳ ಲಾಭವನ್ನು ಪಡೆಯೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕಾಗಿ ಈಗ ಕೇಂದ್ರ ಸರ್ಕಾರ ಏನು ಮಾಡಿದೆ, ಒಂದೇ ರೇಷನ್ ಕಾರ್ಡು, ಇದು ನೀವು ದೇಶಾದ್ಯಂತ ಎಲ್ಲಿ ಹೋದ್ರೂ ಚಾಲ್ತಿಯಲ್ಲಿರೋದು. ಸೊ ಇಲ್ಲಿ ಈ ಒಂದು ಯೋಜನೆಯನ್ನು ಮಾಡಿದ್ರು. ಅಂದರೆ ಯಾರು ಹೆಚ್ಚು ಹೆಚ್ಚು ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಿರ್ತಾರ, ಕೂಲಿ ಕಾರ್ಮಿಕರಿದ್ದಾರ, ಅವರಿಗೆ ಭಾಳ ಹೆಲ್ಪ್ ಆಗುವಂಥದ್ದು. ಸೊ ಇಲ್ಲಿ ಅಕ್ಕಿಯನ್ನು 3 ರೂಪಾಯಿ ಕೆ ಜಿ ಕೊಡೋದು, ಗೋಧಿಯನ್ನು 2 ರೂಪಾಯಿ ಕೆ ಜಿ, ಅಂದರೆ ಈ ರೀತಿ ಸಬ್ಸಿಡೈಸ್ಡ್ ಪ್ರೈಸ್ ಒಳಗಡೆ ಕೊಡೋದು. 500,000 ರೇಷನ್ ಅಂಗಡಿಗಳು ಇವತ್ತು ದೇಶಾದ್ಯಂತ ಇದ್ದಾವೆ. ಈ 500,000 ದೇಶ ಅಂಗಡಿಗಳಲ್ಲಿ ಯಾವ ಅಂಗಡಿಗಳಲ್ಲಿ ಬೇಕಾದರೂ ಆ ಕಾರ್ಡನ್ನು ನಡೆಯುವಂಥದ್ದು, ಯೂನಿವರ್ಸಲ್ ಕಾರ್ಡನ್ನು ಮಾಡಿದ್ದು. ಸೊ ಇದರಿಂದ ಏನಾಗೋದು ಅಂತಂದರೆ ಸ್ವಲ್ಪ ಭ್ರಷ್ಟಾಚಾರ ಕೂಡ ಕಡಿಮೆ ಆಗೋದು. ಫಾರ್ ಎಕ್ಸಾಂಪಲ್, ನಾವೀಗ ಒಂದು ಏರಿಯಾದಲ್ಲಿದ್ದೀವಿ, ಇಲ್ಲಿ ನಮಗೆ ರೇಷನ್ ಕಾರ್ಡ್ ಇದ್ದರೂ ಕೂಡ ರೇಷನ್ ಕೊಡ್ತಾ ಇಲ್ಲ, ಸರ್ ನಮ್ಮಲ್ಲಿ ಸ್ಟಾಕ್ ಖಾಲಿಯಾಗಿದೆ, ನಾಳೆ ಬರ್ರಿ ನಾಳೆ ಬರ್ರಿ, ಅವರು ನಮ್ಮಿಂದ ಏನು ಮಾಡ್ತಾಯಿದ್ದಾರೆ, ಲಂಚವನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ನಾವು ಇದೇ ಅಂಗಡಿಯಲ್ಲಿ ಹೋಗ್ಬೇಕಂತೇನಿಲ್ಲ, ನಾವು ಬೇರೆ ಓಣಿಯಲ್ಲಿ ಇರ್ತಕ್ಕಂಥ ಅಂಗಡಿಗೂ ಹೋಗ್ಬೋದು, ಬೇರೆ ಊರಲ್ಲಿ ಇರ್ತಕ್ಕಂಥ ಅಂಗಡಿಗೂ ಹೋಗ್ಬೋದು. ಇದರಿಂದ ಏನಾಗೋದು, ಅಲ್ಲೇ ಹೋಗೋದು ತಪ್ಪೋದ್ರಿಂದ ಭ್ರಷ್ಟಾಚಾರ ಕಡಿಮೆ ಆಗೋದು, ಮತ್ತು ಜನರಿಗೆ ತ್ವರಿತವಾಗಿ ನ್ಯಾಯಸಮ್ಮತ ಬೆಲೆ ಒಳಗಡೆ ರೇಷನ್ ಸಿಗೋದು. ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ. ದೇಶಾದ್ಯಂತ ಇದನ್ನು ತರಬೇಕಂತೇಳಿ ಒಂದು ಯೋಜನೆ ಇದೆ. ಬಟ್ ಈಗ ಟ್ರಯಲ್ ಬೇಸಿಸಲ್ಲಿ ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 4 ರಾಜ್ಯಗಳಲ್ಲಿ, ಒಂದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಇನ್ನೊಂದು ಮಹಾರಾಷ್ಟ್ರ ಮತ್ತು ಗುಜರಾತ್. ಇವು 4 ರಾಜ್ಯಗಳು ಯಾಕಂತಂದರೆ ಮೊದಲಿನಿಂದನೂ ಇಲ್ಲಿಯ ಜನರ ಸಂಪರ್ಕ ಜಾಸ್ತಿ ಇದೆ. ತೆಲಂಗಾಣ ಆಂಧ್ರ ಪ್ರದೇಶ ಮೊದಲು 2 ಒಂದೇ ಇದ್ದಂಥ ರಾಷ್ಟ್ರಗಳು, ಮತ್ತು ಮಹಾರಾಷ್ಟ್ರ ಮತ್ತು ಗುಜರಾತ್ ಕೂಡ ಒಂದೇ ಇದ್ದಂಥವು. ಸೊ ಇವು ಹೀಗಾಗಿ ಈಗ ಮಹಾರಾಷ್ಟ್ರದಲ್ಲಿ ಕಾರ್ಡ್ ಇತ್ತು, ಅದು ಗುಜರಾತಲ್ಲೂ ಚಲಾವಣೆ ಆಗುತ್ತೆ. ತೆಲಂಗಾಣದಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ, ಅವರು ತೆಲಂಗಾಣದಲ್ಲಿ ರೇಷನ್ ಕಾರ್ಡ್ ಇದೆ, ಅದು ಆಂಧ್ರ ಪ್ರದೇಶದಲ್ಲೂ ಚಾಲ್ತಿಯಲ್ಲಿರೋದು. ಸೊ 2 ರಾಜ್ಯಗಳಲ್ಲಿ ಇದನ್ನು ಚಾಲ್ತಿಯಲ್ಲಿಟ್ಕೊಂಡು ಸೊ ಇದನ್ನು ಟ್ರಯಲ್ ಬೇಸಿಸ್ ಮೇಲೆ ನೋಡ್ತಾ ಇದ್ದಾರೆ. ಇದು ಸಕ್ಸಸ್ ಆಯಿತು ಅಂತಂದರೆ ಮುಂದಿನ ವರ್ಷ ಜೂನ್ 2020 ದೇಶಾದ್ಯಂತ ವಿಸ್ತರಣೆ ಮಾಡುವಂಥ ಒಂದು ಯೋಜನೆಯನ್ನು ನಮ್ಮ ಗೌರ್ಮೆಂಟ್ ಹಾಕ್ಕೊಂಡಿದ್ದಾರೆ. ಒಂದು ದೇಶ ಒಂದು ರೇಷನ್ ಕಾರ್ಡ್, ಒಟ್ಟಿನಲ್ಲಿ ಬಡವರಿಗೆ, ವಲಸೆ ಹೋಗೋರಿಗೆ, ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಯೂಸ್ ಆಗುವಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಸೊ ಮುಂದುವರೆದಂತೆ ಎಣ್ಣೆಯಿಂದ ಬಯೋಡಿಸೈಲ್, ಇವತ್ತು ವಿಜಯವಾಣಿ ಪೇಪರಲ್ಲಿ ಇನ್ನೊಂದು ಬಂದಿದೆ, ಎಣ್ಣೆಯಿಂದ ಬಯೋಡಿಸೈಲ್ ಜೈವಿಕ ಇಂಧನಗಳು. ಸೊ ಇತ್ತೀಚೆಗೆ ಏನಾಗ್ತಾ ಇದೆ, ಜೈವಿಕ ಇಂಧನದ ಬಳಕೆ ಜಾಸ್ತಿ ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು, ವಾಯುಗುಣ ಬದಲಾವಣೆ ಇವೆಲ್ಲ ಆಗೋದ್ರಿಂದ ಏನಾಗ್ತಾ ಇದೆ, ಭೂಮಿಯ ತಾಪ ಏರ್ತಾ ಇದೆ, CO2 ಪ್ರಮಾಣ ಹೊರಗಡೆ ಬರ್ತಾ ಇದೆ. ಅದಕ್ಕೆ ನಾವು ಈ ಪೆಟ್ರೋಲ್ ಮತ್ತು ಡೀಸೆಲನ್ನು ಬಳಸೋದನ್ನು ಕಡಿಮೆ ಮಾಡಿ ಈ ಜೈವಿಕ ಇಂಧನಗಳನ್ನು ಬಳಸೋದು.
ಜೈವಿಕ ಇಂಧನದೊಳಗಡೆ ಜಾತ್ರೋಪ ಗಿಡದ ಸಸ್ಯಗಳನ್ನು ಬಳಸೋದಿರ್ಬೋದು, ಕೆಲವೊಂದು ಕಾಳುಗಳ ಎಣ್ಣೆಗಳನ್ನು ಬಳಸೋದಿರ್ಬೋದು, ಇವನು ನಾವು ಈಗೆಲ್ಲ ಏನಂತ ಬಳಸ್ತಾ ಇದ್ದೀವಿ, ಇಂಧನವಾಗಿ ಬಳಸ್ತಾ ಇದ್ವಿ. ಸೊ ಅದೇ ರೀತಿ ಈಗ ನಮ್ಮ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಏನಂತಂದರೆ ಈಗಾಗಲೇ ಬಳಸಿದಂಥ ಅಡುಗೆ ಎಣ್ಣೆಯಿಂದ ಬಯೋಡೀಸೆಲನ್ನು ಉತ್ಪಾದನೆಗೆ ನಾವು ಒಳಪಡಿಸ್ಬೇಕಾಗಿದೆ. ಒಂದು ಸರಿ ಅಡುಗೆ ಮಾಡೋಕ್ಕೆ ಎಣ್ಣೆಯನ್ನು ಬಳಸಿರ್ತಾರೆ, ಅದನ್ನು ಮತ್ತೊಮ್ಮೆ ಅಡುಗೆ ಮಾಡೋಕ್ಕೆ ಎಣ್ಣೆಯನ್ನು ಬಳಸೋದ್ರಿಂದ ಅದು ಆರೋಗ್ಯಕ್ಕೆ ಹಾನಿಕರ. ಬಟ್ ಆ ಎಣ್ಣೆ ವೇಸ್ಟ್ ಆಗುತ್ತೆ. ಸೊ ಅದೇ ಎಣ್ಣೆಯನ್ನು ಗೌರ್ಮೆಂಟ್ ಇವತ್ತು ಸಂಗ್ರಹ ಮಾಡಿ ಅದನ್ನು ಡಿಸೈಲ್ ಬದಲಾಗಿ ಆ ಎಣ್ಣೆಯನ್ನು ಬಳಸೋಕ್ಕೆ ಒಂದು ಉತ್ತೇಜನ ಕೊಡ್ತಾ ಇದೆ. ಅದಕ್ಕೆ ಈಗಾಗಲೇ ಮೆಕ್ಡೊನಾಲ್ಡ್ಸ್ ಇರ್ಬೋದು, ಕೆ ಎಫ್ ಸಿ ಇರ್ಬೋದು, ಬರ್ಗರ್ ಕಿಂಗ್ ಇರ್ಬೋದು, ಇತ್ಯಾದಿ ಹೋಟೆಲ್ಗಳಿರ್ಬೋದು, ಇಲ್ಲೆಲ್ಲ ಕಡೆ ಇದ್ದಂಥ ಎಣ್ಣೆಯನ್ನು ಏನು ಮಾಡ್ತಾ ಇದೆ, ತೆಗೆದುಕೊಂಡು ರೆಸ್ಟೋರೆಂಟಿಂದ, ಸ್ಥಳೀಯ ಹೋಟೆಲು, ದರ್ಶಿನಿಗಳಿಂದ ಬಳಸಿದಂಥ ಅಡುಗೆ ಎಣ್ಣೆಯನ್ನು ಸಂಗ್ರಹಿಸಿ ಬಯೋಡೀಸೆಲ್ ಆಗಿ ಪರಿವರ್ತನೆ ಆಗೋದು. ಇದರಿಂದ ಎಣ್ಣೆ ವೇಸ್ಟ್ ಆಗೋದನ್ನು ತಡಿಬೋದು, ಅದರ ಜೊತೆಗೆ ಡಿಸೈಲ್ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡೋದು. ಮತ್ತು ಡಿಸೈಲ್ ಬಳಕೆಯ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ಸಿ ಒ ಟು ಪ್ರಮಾಣ ಕಡಿಮೆ ಆಗೋದು, ಸಿ ಒ ಟು ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ನಮಗೆ ಭೂತಾಪ ಏರಿಕೆ ಕಡಿಮೆ ಆಗೋದು, ಭೂತಾಪ ಏರಿಕೆ ಕಡಿಮೆ ಆಯಿತು ಅಂತಂದರೆ ಇವತ್ತು ಅಕಾಲಿಕ ಮಳೆ, ಪ್ರವಾಹ, ಬರಗಾಲಗಳು, ಚಂಡಮಾರುತಗಳು ಇವೆಲ್ಲ ಕಡಿಮೆ ಆಗ್ತಾ ಹೋಗೋದು. ಸೊ ಈ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಗೌರ್ಮೆಂಟ್ ಈ ಕೆಲಸವನ್ನು ಮಾಡ್ತಾ ಇದೆ. ನಾಳೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆದಂಥ ಯಾವುದಾದ್ರೂ ಆನ್ಸರ್ ರೈಟಿಂಗು ಎಸ್ಸೇದಲ್ಲಿ ನೀವು ಇದನ್ನು ಬಳಸೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಮುಂದುವರೆದಂತೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 30-33 ಹೆಚ್ಚಿಸುವಂಥ ಒಂದು ಪ್ರಸ್ತಾವ ಇತ್ತು. ಸೊ ಈಗಾಗಲೇ ಅದು ನಮ್ಮ ಸಂಸತ್ತಿನಲ್ಲಿ ಮಂಡನೆಯಾಗಿ ಅದಕ್ಕೆ ಅಂಗೀಕಾರ ಕೂಡ ಆಗಿತ್ತು. ಈಗ ಆ ಒಂದು ಮಸೂದೆಗೆ ರಾಷ್ಟ್ರಪತಿಯವರು ಕೂಡ ಅಂಕಿತವನ್ನು ಹಾಕಿದ್ದರು. ಸೊ ಮೊದಲು 30 ನ್ಯಾಯಮೂರ್ತಿಗಳಿದ್ದರು, ಇನ್ನು ಮುಂದೆ 33 ನ್ಯಾಯಮೂರ್ತಿಗಳು, 33 ನ್ಯಾಯಮೂರ್ತಿಗಳು ಪ್ಲಸ್ ಒಬ್ಬರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಟೋಟಲ್ ಆಗಿ 34 ಇರೋರು. ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿರಬೇಕು. ಈ ರೀತಿ ಕ್ರಮ ತೆಗೆದುಕೊಳ್ಳೋಕ್ಕೆ ಕಾರಣ ಏನಂತಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮುಂದೆ ಇರ್ತಕ್ಕಂಥ ಕೇಸುಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಒಂದೇ ಕೋರ್ಟ್ ಮುಂದಗಡೆ ಇವತ್ತು 60,000 ಕೇಸುಗಳು ಪೆಂಡಿಂಗ್ ಇದು. ಸೊ ಇದನ್ನೆಲ್ಲ ತ್ವರಿತವಾಗಿ ಬಗೆಹರಿಸೋಕ್ಕೆ ನ್ಯಾಯಮೂರ್ತಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕಾಗಿದೆ. ಸೊ ಅದಕ್ಕಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾಳೆ ನಿಮಗೆ ಕ್ವಶನ್ ಬರ್ಬೋದು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಅಧಿಕಾರ ನಮ್ಮ ಸಂವಿಧಾನ ಯಾರಿಗೆ ಕೊಟ್ಟಿದೆ? ಈ ಸಂವಿಧಾನ ಕೊಟ್ಟಿದ್ದು ಸಂಸತ್ತಿಗೆ ಕೊಟ್ಟಿದೆ, ಸಂಸತ್ತಿಗೆ ಈ ಅಧಿಕಾರ ಇರೋದು. ಇದನ್ನು ಬಹಳ ಲಕ್ಷ್ಯದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಕ್ವಶನ್ ಬರುವಂಥ ಸಾಧ್ಯತೆಗಳು ಬಹಳ ದಟ್ಟಾಗಿದ್ದು. ಇನ್ನು ಮುಂದುವರೆದಂತೆ ಸೆಂಟ್ರಲ್ ಗೌರ್ಮೆಂಟ್ ಸಮಗ್ರ ಶಿಕ್ಷಾ ಜಲ ಸುರಕ್ಷಾ ಅಭಿಯಾನವನ್ನು ಶುರು ಮಾಡಿದೆ. ಯಾಕಂದರೆ ನಮಗೆ ಗೊತ್ತಿದೆ, ದಿನೇ ದಿನೇ ಜನಸಂಖ್ಯೆ ಹೆಚ್ಚುತ್ತಾ ಇದೆ, ಆಹಾರ ಬೇಡಿಕೆ ಹೆಚ್ಚಾಗ್ತಾ ಇದೆ, ನೀರಿಗೆ ಹಾಹಾಕಾರ ಆಗ್ತಾ ಇದೆ. ಬಟ್ ಇವತ್ತು ನೀರಿನ ಸಂಪನ್ಮೂಲಗಳು ಬರಿದಾಗ್ತಾ ಹೋಗ್ತಾ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಇವತ್ತು ಸುಮಾರು 50%+ ಪ್ರತಿಶತ ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇದ್ದವು. ಸೊ ಹೀಗಾಗಿ ಸೊ ನೀರನ್ನು ಉಳಿಸ್ಬೇಕಾದಂಥ ಆದ್ಯ ಕರ್ತವ್ಯ ಇವತ್ತೆಲ್ಲರ ಮೇಲಿದೆ. ಸೊ ಹೀಗಾಗಿ ಪ್ರತಿದಿನ 1 ಲೀಟರ್ ನೀರನ್ನು ಉಳಿಸ್ಬೇಕು, ಈ ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಡಬೇಕಂತೇಳಿ ಗೌರ್ಮೆಂಟ್ ಒಂದು ಸಮಗ್ರ ಶಿಕ್ಷಾ ಜಲ ಸುರಕ್ಷಾ ಅಭಿಯಾನವನ್ನು ಮಾಡಿದೆ. ಹೌ ಐ ಆಮ್ ಗೋಯಿಂಗ್ ಟು ಸೇವ್ 1 ಲೀಟರ್ ಆಫ್ ವಾಟರ್ ಎವ್ರಿ ಡೇ ಅನ್ನುವಂಥ ಒಂದು ಉದ್ದೇಶದಿಂದ ಪ್ರತಿದಿನ 1 ಲೀಟರ್ ನೀರನ್ನು ನಾನು ಉಳಿಸ್ಬೇಕು. ಒಬ್ಬ ವಿದ್ಯಾರ್ಥಿ ಒಂದು ದಿನಕ್ಕೆ 1 ಲೀಟರ್ ಉಳಿಸಿದರೆ ಒಂದು ವರ್ಷಕ್ಕೆ 365 ಲೀಟರ್ ಆಯಿತು, 10 ವರ್ಷಕ್ಕೆ 3,650 ಲೀಟರ್ ಆಯಿತು. ಇದು ಅಭಿಯಾನದ ಒಂದು ಗುರಿ. ನೀರಿನ ಕೊರತೆಯ ಪರಿಣಾಮದ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಬೇಕು, ಮತ್ತು ನೀರಿನ ನೈಸರ್ಗಿಕ ಮೂಲಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದು ಕೂಡ ಅವರು ಅದರ ವಿಷಯವಾಗಿ ಜಾಗೃತರಾಗಿರಬೇಕು. ಮತ್ತು ಅಲ್ಲಲ್ಲಿ ಇಂಗು ಗುಂಡಿಗಳನ್ನು ಮಾಡೋದು, ಸೊ ಹರನಾಳಿಗೆ ಮೇಲೆ ಬರುವಂಥ ನೀರನ್ನು ಸಂಗ್ರಹ ಮಾಡಿ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಉಪಯೋಗ ಬರುವಂತೆ ಮಾಡೋದು. ಸೊ ಈ ರೀತಿ ಮಾಡೋದ್ರಿಂದ ಜಲ ಸಂರಕ್ಷಣೆ ಆಗೋದು. ಸೊ ಸಮಗ್ರ ಶಿಕ್ಷಾ ಜಲ ಸುರಕ್ಷಾ ಅಭಿಯಾನವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನು ಕೂಡ ನೀವು ಸಂದರ್ಭಕ್ಕೆ ತಕ್ಕಂಗೆ ಅಲ್ಲಲ್ಲಿ ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಮುಂದುವರೆದಂತೆ 1-liner ಕರೆಂಟ್ ಅಫೇರ್ಸ್. ಇಲ್ಲಿ 9 ಆಗಸ್ಟನ್ನು ನಾವು ಇಂಟರ್ನ್ಯಾಷನಲ್ ಡೇ ಆಫ್ ವರ್ಲ್ಡ್ಸ್ ಇಂಡಿಜಿನಸ್ ಪೀಪಲ್, ಇಂಡಿಜಿನಸ್ ಪೀಪಲ್ ಅಂತಂದರೆ ಸ್ಥಳೀಯ ನಾಗರಿಕರು ಅಂತ ಕರಿತೀವಿ. ಸೊ ಇದ್ರದ್ದು ಥೀಮ್ ಏನಿದೆ, ಇಂಡಿಜಿನಸ್ ಲ್ಯಾಂಗ್ವೇಜಸ್, ನಮ್ಮ ಸ್ಥಳೀಯ ಭಾಷೆಗಳನ್ನು ಉಳಿಸ್ಬೇಕು, ಸ್ಥಳೀಯ ಭಾಷೆಗಳು ಉಳಿಬೇಕು. ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು. ಸೊ ಈ ರೀತಿ ಸ್ಥಳೀಯ ಭಾಷೆಗಳನ್ನು ನಾವು ಉಳಿಸ್ಬೇಕು. ಸ್ಥಳೀಯ ಭಾಷೆಗಳನ್ನು ಉಳಿಸಿದಾಗಲೇ ನಮಗೇನಾಗೋದು, ಒಂದು ಅಸ್ತಿತ್ವ ಉಳಿಯೋದು, ನಾವು ಕನ್ನಡಿಗರು ಅನ್ನುವಂಥವು ಅಸ್ತಿತ್ವ ಉಳಿಯುವಂಥದ್ದು. ಸೊ ಇದ್ರ ಜೊತೆಗೆ 6 ಆಗಸ್ಟನ್ನು ಹಿರೋಶಿಮಾ ಡೇ ಅಂತ ಆಚರಣೆ ಮಾಡಿದ್ದೀವಿ. ಹಿರೋಶಿಮಾ ನಾಗಸಾಕಿ ಮೇಲೆ 1945 ಅಮೇರಿಕ ಸೊ ಒಂದು ಅಣುಬಾಂಬ್ ದಾಳಿಯನ್ನು ಕೂಡ ಮಾಡಿತ್ತು, ನಿಮಗೆಲ್ಲ ಅದು ಗೊತ್ತಿದೆ. 7 ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಮಾಡಿದ್ದೀವಿ. ನೆಕ್ಸ್ಟು ಫೋರ್ಬ್ಸ್ ನಿಯತಕಾಲಿಕೆ,
ಹೈಯೆಸ್ಟ್ ಪೇಡ್ ಫಿಮೇಲ್ ಅಥ್ಲೆಟಿಕ್ಸ್, ಮಹಿಳಾ ಅಥ್ಲೆಟಿಕ್ಸ್ ಒಳಗಡೆ ಅತಿ ಹೆಚ್ಚು ಸಂಭಾವನೆ ಪಡೆಯುವಂಥವ್ರೊಂದು ಲಿಸ್ಟ್ ಮಾಡಿದೆ. ಈ ಲಿಸ್ಟ್ ಒಳಗಡೆ ಪ್ರಥಮ ಸ್ಥಾನದಲ್ಲಿ ಸೆರೆನಾ ವಿಲಿಯಮ್ಸ್ ಇದ್ದಾರೆ, ಎರಡನೇ ಸ್ಥಾನದಲ್ಲಿ ನವಾಮಿ ಒಸಾಕಾ. ಸೊ ಇವರು ಎರಡನೇ ಸ್ಥಾನದಲ್ಲಿದ್ದಾರೆ. ಇನ್ನು ಮುಂದುವರೆದಂತೆ ಇಸ್ರೋ ಅನೌನ್ಸಸ್ ವಿಕ್ರಮ್ ಸಾರಾಭಾಯಿ ಜರ್ನಲಿಸಮ್ ಅವಾರ್ಡ್ ಇನ್ ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ ರಿಸರ್ಚ್. ಸೊ ಇಸ್ರೋದವರು ಒಂದು ಅವಾರ್ಡನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ, ವಿಕ್ರಮ್ ಸಾರಾಭಾಯಿ ಜರ್ನಲಿಸಮ್ ಅವಾರ್ಡ್ ಇನ್ ಸ್ಪೇಸ್ ಸೈನ್ಸ್. ಯಾಕಂದರೆ ವಿಕ್ರಮ್ ಸಾರಾಭಾಯಿ ಅವರ 100ನೇ ವರ್ಷದ ಒಂದು ಜನ್ಮದಿನ ಇದೆ. ಸೊ ಇರಾನ್ ಲಾಂಚ್ಡ್ 3 ಪ್ರಿಸಿಜನ್ ಗೈಡೆಡ್ ಮಿಸೈಲ್. ಇಲ್ಲಿ ಮೂರು ಅತ್ಯಂತ ನಿಖರವಾದ ಗುರಿ ಇಟ್ಟು ಹೊಡಿಬೋದಾದಂಥ 3 ಮಿಸೈಲ್ಗಳನ್ನು ಇರಾನ್ ಲಾಂಚ್ ಮಾಡಿದೆ. ಇರಾನ್ ದೇಶ ಒಂದು ಯಾಸಿನ್, ಇನ್ನೊಂದು ಬಲಾಬನ್, ಇನ್ನೊಂದು ಘೇಮ್. ಸೊ 3 ಮಿಸೈಲ್ಗಳು ಸ್ವಲ್ಪ ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟು, ಇಂಡಿಯಾ ವಿಲ್ ಬಿಕಮ್ ದ ಫಸ್ಟ್ ಟೀಮ್ ಟು ಡಿಫೀಟ್ ವೆಸ್ಟ್ ಇಂಡೀಸ್ ಇನ್ 6 ಕನ್ಸಿಕ್ಯೂಟಿವ್ T20s. ಸೊ ಇಲ್ಲಿ ಭಾರತ ದೇಶ ಪ್ರಥಮ ಬಾರಿಗೆ 6 T20 ಪಂದ್ಯಗಳಲ್ಲಿ ವೆಸ್ಟ್ ಇಂಡೀಸನ್ನು ಸೋಲಿಸಿದಂಥ ಮೊದಲ ದೇಶ ಆಗಿ ಹೊರಹೊಮ್ಮಿದೆ. ಸ್ವಲ್ಪ ಇದನ್ನು ತಿಳ್ಕೊಂಡಿರ್ಬೇಕು. ನೆಕ್ಸ್ಟು, ಬಿಲ್ ಗೇಟ್ಸ್ ರೀಗೇನ್ಸ್ ಟಾಪ್ ಸ್ಪಾಟ್ ಆಫ್ ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಬಿಲ್ ಗೇಟ್ಸ್, ಮೈಕ್ರೋಸಾಫ್ಟ್ ಕಂಪನಿ CEO ಬಿಲ್ ಗೇಟ್ಸ್ ಅವರು ವರ್ಲ್ಡ್ ಒಳಗಡೆ 2ನೇ ಶ್ರೀಮಂತ ವ್ಯಕ್ತಿಯಾಗಿ ಮತ್ತೆ ಆ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮಲೇರಿಯಾ ಕಿಲ್ಸ್ ಓವರ್ 1800 ಪೀಪಲ್ ಇನ್ ಬುರುಂಡಿ ದಿಸ್ ಇಯರ್ ಯುನೈಟೆಡ್ ನೇಷನ್ಸ್. ಯುನೈಟೆಡ್ ನೇಷನ್ ಒಂದು ವರದಿ ಕೊಟ್ಟಿದೆ, ವಿಶ್ವಸಂಸ್ಥೆ, ಮಲೇರಿಯಾದಿಂದ ಸುಮಾರು 1800 ಜನ ಇವತ್ತು ಸಾವನ್ನಪ್ಪಿದ್ದಾರೆ ಬುರುಂಡಿ ಒಳಗಡೆ. ಬುರುಂಡಿ ಬರೋದು ಆಫ್ರಿಕಾದ ಒಂದು ರಾಷ್ಟ್ರ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ಇಲ್ಲಿ ನೈಜೀರಿಯಾ, ಅಲ್ಜೀರಿಯಾ ಕೆಲವೊಂದು ದೇಶಗಳಲ್ಲಿ ಏನಾಗಿದೆ ಅಂತಂದರೆ ಎಬೋಲಾ ರೋಗ ಕೂಡ ಬಂದಿದೆ. ಸುಮಾರು 2 ಲಕ್ಷ ಜನರಲ್ಲಿ ಎಬೋಲಾ ಕಾಣಿಸ್ಕೊಂಡಿದೆ. ಆಫ್ರಿಕಾದಲ್ಲಿ ಹೆಚ್ಚು ಹೆಚ್ಚು ಕಾಯಿಲೆಗಳು ಬರ್ತಾ ಇರೋದು ಇತ್ತೀಚೆಗೆ ರಿಪೋರ್ಟ್ ಆಗ್ತಾ ಇದೆ. ಸ್ವಲ್ಪ ಅದರ ಬಗ್ಗೆ ಗಮನ ಇಟ್ಕೊಂಡಿರಬೇಕು. ಕ್ವಶನ್ ಬರುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದ್ದು, ಯಾಕೆ ಆಫ್ರಿಕಾದಲ್ಲೇ ರೋಗಗಳು ಬರ್ತಾವೆ ಅಂತಂದರೆ ಅಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಇಲ್ಲ, ಎಜುಕೇಷನ್ ಇಲ್ಲ, ಬಡತನ ಇದೆ. 100 ಜನ ವಾಸ ಮಾಡ್ತಕ್ಕಂಥ ಸ್ಥಳದೊಳಗಡೆ 100 ಜನ ಬದಲಿ 1000 ಜನ ವಾಸ ಮಾಡ್ತಾಯಿದ್ರು, ಒಂದು ರೀತಿ ಸ್ಲಮ್ ಥರ ಇದ್ದಾರ. ಸೊ ಇವೆಲ್ಲ ಇರೋದ್ರಿಂದ ನೈರ್ಮಲ್ಯದ ಕೊರತೆ ಇದೆ, ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ. ಹೀಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ರೋಗಗಳು ಬರೋದು ಆಫ್ರಿಕಾದಿಂದ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ, ಸುಬ್ರತೋ ಕಪ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಟೂರ್ನಮೆಂಟ್ ಹೆಲ್ಡ್ ಇನ್ ನ್ಯೂ ಡೆಲ್ಲಿ. ಸುಬ್ರತೋ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ಫುಟ್ಬಾಲ್ ಕ್ರೀಡೆಗೆ. ಇದು ಕ್ವಶನ್ ಬರುವಂಥ ಸಾಧ್ಯತೆ ಇದು. ಪಾಕಿಸ್ತಾನ್ ಪಾರ್ಷಿಯಲಿ ಕ್ಲೋಸಸ್ ಇಟ್ಸ್ ಏರ್ ಸ್ಪೇಸ್ ವಿತ್ ಇಂಡಿಯನ್ ಆನ್ ಈಸ್ಟರ್ನ್ ಫ್ರಂಟ್. ಸೊ ಇಲ್ಲಿ ಪಾಕಿಸ್ತಾನ್ ತನ್ನ ವಾಯು ಪ್ರದೇಶವನ್ನು ಭಾರತಕ್ಕೆ ಆಲ್ಮೋಸ್ಟ್ ಕ್ಲೋಸ್ ಮಾಡಿದೆ. ಯಾಕಂತಂದರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದ 370ನೇ ವಿಧಿ ಮತ್ತು 35A ಭಾರತ ಸರ್ಕಾರ ರದ್ದು ಮಾಡಿತು. ಇದು ಪಾಕಿಸ್ತಾನ್ಗೆ ಸಿಟ್ಟು ಬಂದಿದೆ. ಸೊ ಇವೆಲ್ಲದರಿಂದ ಏನಾಗ್ತಾ ಇದೆ, ಪಾಕಿಸ್ತಾನ್ ಫ್ರಸ್ಟ್ರೇಟ್ ಆಗಿ ಭಾರತದ ಜೊತೆಗೆ ಒಂದು ನಾವು ಟ್ರೇಡ್ ಕೂಡ ಇನ್ಮೇಲೆ ಮಾಡೋದಿಲ್ಲ, ಭಾರತ ದೇಶದ ವಿಮಾನಗಳು ಪಾಕಿಸ್ತಾನ ಮೇಲೆ ಹಾರಾಟ ಮಾಡೋ ಹಾಗಿಲ್ಲ. ಸೊ ಈ ರೀತಿ ನಿರ್ಬಂಧಗಳನ್ನು ಹೇರ್ತಾ ಇದೆ. ಅಂದರೆ ಈಗ ನಾವು ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ಪಾಕಿಸ್ತಾನ್ ಇದೆ, ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಟರ್ಕಿ ಇದೆ. ಭಾರತದಿಂದ ಟರ್ಕಿಗೆ ವಿಮಾನಗಳು ಹೋಗಬೇಕಾದ್ರೆ ಪಾಕಿಸ್ತಾನ ಮೇಲೆ ಹೋಗ್ಬೇಕು, ಇನ್ಮೇಲಿಂದ ಪಾಕಿಸ್ತಾನ ಮೇಲೆ ಹೋಗೋಕ್ಕೆ ಬರೋದಿಲ್ಲ. ಅವರು ವಾಯು ಪ್ರದೇಶವನ್ನು ನಮಗೆ ಕೊಡ್ತಾ ಇಲ್ಲ. ನಮ್ಮ ವಿಮಾನಗಳನ್ನು ರಷ್ಯಾ ಚೈನಾದ ಮುಖಾಂತರ ಈ ರೀತಿ ಟರ್ಕಿಗೆ ಹೋಗಬೇಕು, ಇಲ್ಲ ಅಂತಂದರೆ ಸೌದಿ ಅರೇಬಿಯಾ ಮೇಲಾಸಿ ಈ ಕಡೆಯಿಂದ ಟರ್ಕಿಗೆ ಹೋಗಬೇಕು. ಸೊ ಈ ರೀತಿ ವಾಯು ಪ್ರದೇಶವನ್ನು ಕೊಡ್ತಾ ಇಲ್ಲ. ಕ್ರಿಕೆಟ್ ಆಸ್ಟ್ರೇಲಿಯಾ ಅನೌನ್ಸಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ಪಾಲಿಸಿ. ಸೊ ಇಲ್ಲಿ ಟ್ರಾನ್ಸ್ಜೆಂಡರ್ ಅಂತಂದರೆ ತೃತೀಯ ಲಿಂಗಿಗಳು ಅಂತ ಏನು ಕರೀತಾರೆ, ಅವರಿಗಾಗಿ ಒಂದು ನೀತಿಯನ್ನು ಕೂಡ ಆಸ್ಟ್ರೇಲಿಯಾ ಕ್ರಿಕೆಟ್ ಮಾಡ್ತಾ ಇದೆ. ಸೊ ತೃತೀಯ ಲಿಂಗಿಗಳಿಗಾಗಿ ನೀತಿಯನ್ನು ನಿರೂಪಣೆ ಮಾಡಿದಂಥ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಆಸ್ಟ್ರೇಲಿಯಾ ಆನ್ಸರ್ ಆಗುತ್ತೆ. ವಿಂಗ್ ಕಮಾಂಡರ್ ಅಭಿನಂದನ್. ಸೊ ಅಭಿನಂದನ್ ಅವರು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ ಪಾಕಿಸ್ತಾನಲ್ಲಿ ಸೆರೆಯಾಗಿದ್ದರು, ನೆಕ್ಸ್ಟ್ ಅಲ್ಲಿಂದ ಯಶಸ್ವಿಯಾಗಿ ಭಾರತಕ್ಕೆ ಬಂದಂಥ ವೀರ ಯೋಧ. ಸೊ ಅವರಿಗೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಮಿಲಿಟ್ರಿ ಒಂದು ಹಾನರನ್ನು ಮಾಡೋಕ್ಕೆ ಇಚ್ಛೆ ಪಡ್ತಾ ಇದೆ. ಯಾವುದು ವೀರ ಚಕ್ರ ಅಂತಕ್ಕಂಥ ಒಂದು ಅವಾರ್ಡನ್ನು ಕೂಡ ನಾವು ನಿಮಗೆ ಪ್ರಶಸ್ತಿ ಕೊಡಬಹುದಾದಂಥ ಚಾನ್ಸಸ್ ಇದಾವೆ. ಸೊ ಪಾಕಿಸ್ತಾನ್ ಡೌನ್ಗ್ರೇಡ್ಸ್ ಡಿಪ್ಲೊಮ್ಯಾಟಿಕ್ ಟೈಸ್ ಆ್ಯಂಡ್ ಸಸ್ಪೆಂಡೆಡ್ ದಿ ಟ್ರೇಡ್ ವಿತ್ ಇಂಡಿಯಾ. ಸೊ ಭಾರತದ ಜೊತೆಗೆ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಪಾಕಿಸ್ತಾನ ಕಡ್ದಾಕೋತಾ ಇದೆ. ಇದರ ಜೊತೆಗೆ ನಮ್ಮ ಎಲ್ಲ ರೀತಿಯಾದಂಥ ಟ್ರೇಡ್ ವ್ಯಾಪಾರ ವಹಿವಾಟುಗಳನ್ನು ಕೂಡ ಕಡ್ದಾಕೋತಾ ಇದೆ. ಸೊ ಇದು ಭಾರತಕ್ಕೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರೋದಿಲ್ಲ, ಹೊರತು ಪಾಕಿಸ್ತಾನ್ಗನೇ ಇದರಿಂದ ಲಾಸ್ ಆಗುವಂಥದ್ದು. US ಅಪ್ರೂವಲ್ ಸೇಲ್ ಆಫ್ 12 ಮಲ್ಟಿಮಿಷನ್ ಸಿಹಾಕ್ ಹೆಲಿಕಾಪ್ಟರ್ಸ್ ಟು ಸೌತ್ ಕೊರಿಯಾ. ಸೊ ಅಮೇರಿಕಾ ಏನಾಗ್ತಾ ಇದೆ, 12 ಸಿಹಾಕ್ ಹೆಲಿಕಾಪ್ಟರ್ಗಳನ್ನು ಸೌತ್ ಕೊರಿಯಾ ಕೊಡ್ತಾ ಇದ್ದಾರೆ. ಸ್ವಲ್ಪ ನೆನ್ಪಿಟ್ಕೊಂಡಿರ್ಬೇಕು. ಬಟ್ ಇತ್ತೀಚೆಗೆ ಅಮೇರಿಕಾ ಭಾರತಕ್ಕೂ ಕೂಡ ಹೆಲಿಕಾಪ್ಟರ್ಗಳನ್ನು ಕೊಟ್ಟರು. ಯಾವ ಹೆಲಿಕಾಪ್ಟರ್ಗಳು? ಅಪಾಚಿ ಹೆಲಿಕಾಪ್ಟರ್ಗಳು. ಅದು ತಮಗೆ ಗಮನದಲ್ಲಿ ಇರೋಕ್ಕೆ ಸಾಧ್ಯ ಆಗಿರಬೇಕು.
ನೆಕ್ಸ್ಟು ರಾಜ್ಯಸಭಾ ಪಾಸಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಿಲ್, ಗ್ರಾಹಕ ರಕ್ಷಣಾ ಕಾಯ್ದೆ 2019 ರಾಜ್ಯಸಭೆ ಪಾಸ್ ಮಾಡಿದೆ. ಇದರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ. ಫಾರ್ಮರ್ ಪ್ರೆಸಿಡೆಂಟ್ ಪ್ರಣವ್ ಮುಖರ್ಜಿ ರಿಸೀವ್ಸ್ ಭಾರತ ರತ್ನ. ಇದು ನಿನ್ನೆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಪ್ರಣವ್ ಮುಖರ್ಜಿ ಭಾರತದ ಮಾಜಿ ರಾಷ್ಟ್ರಪತಿಗಳು, ಸೊ ಇವರಿಗೆ ಭಾರತರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಭಾರತರತ್ನ ಪ್ರಶಸ್ತಿ ಯಾಕೆ ಕೊಡ್ತಾರೆ, ಯಾವ ಕ್ಷೇತ್ರದಲ್ಲಿ ಕೊಡೋದು, ಫಸ್ಟ್ ಟೈಮ್ ಯಾರಿಗೆ ಕೊಟ್ಟರು, ಇಲ್ಲಿ ಜನ ಎಷ್ಟು ಜನರಿಗೆ ಕೊಟ್ಟರು, ಸೊ ಇಲ್ಲಿವರೆಗೆ ಪ್ರಶಸ್ತಿ ತೆಗೆದುಕೊಂಡವರಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಅನ್ನೋದನ್ನು ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೀವು ಆ ವಿಡಿಯೋದೊಳಗಡೆ ಇದನ್ನು ಮಾಹಿತಿಯನ್ನು ನೋಟ್ ಮಾಡ್ಕೋಬೋದು. ನೆಕ್ಸ್ಟು, ಬಾಂಗ್ಲಾದೇಶ್ ಸೈನ್ಸ್ ಯುರೇನಿಯಂ ಸಪ್ಲೈ ಡೀಲ್ ವಿತ್ ರಷ್ಯಾ. ಸೊ ನಮಗೆ ಯುರೇನಿಯಂ ಬೇಕಂತೇಳಿ ಬಾಂಗ್ಲಾದೇಶವರು ರಷ್ಯಾ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಯುರೇನಿಯಂ ಹೇರಳವಾಗಿ ಸಿಗುವಂಥ ರಾಷ್ಟ್ರಗಳಲ್ಲಿ ರಷ್ಯಾ ಕೂಡ ಒಂದು. ಕಜಾಕಿಸ್ತಾನಲ್ಲೂ ಸಿಗೋದು, ಆಸ್ಟ್ರೇಲಿಯಾದಲ್ಲೂ ಸಿಗೋದು, ಮತ್ತು ಕೆನಡಾದಲ್ಲಿ ಕೂಡ ಸಿಗುವಂಥದ್ದು. ಸೊ ಇವತ್ತಿನ ಡಿಸ್ಕಷನ್ ಒಳಗಡೆ ನಾವು ಆಗಸ್ಟ್ 11 ಮತ್ತು 12 ಒಂದು ನ್ಯೂಸ್ ಪೇಪರ್ನ ಡಿಸ್ಕಷನ್ ಮಾಡಿದ್ದೀವಿ. ಬಟ್ ಇಲ್ಲಿ ನಾವು ಹಿಂದೂ ನ್ಯೂಸ್ ಪೇಪರನ್ನು ಇವತ್ತು ಡಿಸ್ಕಸ್ ಮಾಡಿಲ್ಲ. ಸಮಯದ ಅಭಾವ ಇರೋದರಿಂದ ಹಿಂದೂ ನ್ಯೂಸ್ ಪೇಪರ್ನ ಸ್ವಲ್ಪ ಮುಂದಾಗ್ತಾ ಇದ್ದೀವಿ. ಸೊ ಹಿಂದೂ ನ್ಯೂಸ್ ಪೇಪರಲ್ಲಿ ಬರ್ತಕ್ಕಂಥ ಆರ್ಟಿಕಲ್ಗಳನ್ನು ನಾವು ಟೈಮ್ ಟು ಟೈಮ್ ಅವನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕಾಗಿಯೇ ಕೆಲವೊಂದು ಸ್ಪೆಷಲ್ ವಿಡಿಯೋಗಳನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದೀವಿ. ಬಟ್ ಕನ್ನಡ ನ್ಯೂಸ್ ಪೇಪರ್ ಡಿಸ್ಕಷನ್ ಏನಿದೆ ಇದು ಕಂಟಿನ್ಯೂ ಆಗ್ತಾ ಇದೆ. ಮತ್ತು ಅದರ ಜೊತೆಗೆ ನಿನ್ನೆ ನಾವು ಒಂದು ಎಸ್ ಎ ರೈಟಿಂಗ್, ಭಾರತದಲ್ಲಿ ಚುನಾವಣಾ ಸುಧಾರಣೆಗಳು ಯಾವ ರೀತಿ ಆಗಬೇಕು, ಏನೇನು ಅದಕ್ಕೆ ಎಸ್ ಎದಲ್ಲಿ ಏನೇನು ಬರೀಬೇಕು ಅನ್ನೋದನ್ನು ಕೂಡ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಪಿ ಎಸ್ ಐ, ಕೆ ಎಸ್ ಮತ್ತು ಐ ಎ ಎಸ್ ಅಭ್ಯರ್ಥಿಗಳಿಗೆ ಎಸ್ ಎ ಬರೋಕ್ಕೆ ಅತ್ಯುಪಯುಕ್ತವಾದಂಥ ಮಾಹಿತಿಗಳನ್ನು ನಾವು ಅಲ್ಲಿ ಹಾಕಿದ್ದೀವಿ. ಅದನ್ನು ಕೂಡ ತಾವು ಉಪಯೋಗ ತೊಗೋಬೋದು. ಸೊ ಆಫೀಸರ್ಸ್ ಅಡ್ಡಾ ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಒಳಗಡೆ ತಾವು ಸಬ್ಸ್ಕ್ರೈಬರ್ ಆಗಬೇಕು. ಇತರರನ್ನು ಸಬ್ಸ್ಕ್ರೈಬರ್ ಆಗೋ ಥರ ತಾವು ಪ್ರೇರಣೆಯನ್ನು ಕೊಡಬೇಕು. ಸೊ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬರ್ ಆದರೆ ಅದೇ ನೀವು ನಮಗೆ ಕೊಡುವಂಥ ಒಂದು ಪ್ರೋತ್ಸಾಹ ಅಂತ ನಾವು ಭಾವಿಸ್ತೀವಿ. ಸೊ ಮುಂದಿನ ವಿಡಿಯೋದೊಳಗಡೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಕಾಣಿಸಿಗ್ತೀವಿ. ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್.